Hello everyone, welcome back to the channel. So, ivattu the last outfit of the wedding series, Dhare outfit. So, idannu kuda nanu material anta separate aagi tagondu aamele stitch maadisiddu nan fitting prakara. Nanage stitching cost aagidhu was 1200 rupees. Material na nanu Meesho inda order maadiddu. It costed me around 694 rupees. So, idralli 3 pieces barutte, blouse material, lehenga skirt material and dupatta material anta. So, mooru seri 694 was a really good deal. ಸೊ ನನಗೆ ಪ್ರೆಫರೆನ್ಸ್ ಪಿಕ್ಚರ್ ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಆಗಿರ್ಬೋದು ಆ್ಯಂಡ್ ದ ಪ್ಯಾಟರ್ನ್ ಆಗಿರ್ಬೋದು, ಸೊ ಇಷ್ಟ ಆಗಿ ಐ ವೆಂಟ್ ವಿತ್ ಇಟ್. ಯಾಕಂದರೆ ನಾವು ಆಚೆನೆ ಸೆಪರೇಟ್ ಆಗಿ ಮಟೀರಿಯಲ್ಸ್ ಚೂಸ್ ಮಾಡಿದ್ರು ಇಟ್ ವಿಲ್ ಬಿ ವೆರಿ ಕಾಂಪ್ಲಿಕೇಟೆಡ್ ಆ್ಯಂಡ್ ಐ ಡೋಂಟ್ ನೋ ಹೌ ಇಟ್ ವಿಲ್ ಟರ್ನ್ ಔಟ್. ಸೊ ನನಗೆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಆಗಿರಲಿಲ್ಲ. ಸೊ ಅದಕ್ಕೆ ಒಂದು ರೆಫರೆನ್ಸ್ ಆಲ್ರೆಡಿ ಇದ್ದಿದ್ರಿಂದ ಐ ಫೆಲ್ಟ್ ಇಟ್ ವಾಸ್ ರಿಯಲಿ ನೈಸ್ ಅಂತ. ಬೇಸಿಕ್ ಲೆಹೆಂಗಾ ಇದ್ದಿದ್ದು ಪರ್ಪಲ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ. ಟಾಪ್ ವಾಸ್ ಇನ್ ಪರ್ಪಲ್ ಕಲರ್ ವಿತ್ ಪಿಂಕ್ ಪಿಂಕ್ ಆ್ಯಂಡ್ ಗೋಲ್ಡ್ ಪ್ರಿಂಟ್ಸ್ ಆನ್ ಇಟ್. ಸೊ ಇದು ಎಂಬ್ರಾಯ್ಡ್ರಿ ಥರ ಕಾಣುತ್ತೆ, ಬಟ್ ಇಟ್ ಇಸ್ ಜಸ್ಟ್ ಪ್ರಿಂಟ್ಸ್ ಆನ್ ದ ಬ್ಲೌಸ್. ಸೊ ಇದು ಆಲ್ರೆಡಿ ಒಂದು ವಾಶ್ ಆಗಿದೆ ಆ್ಯಂಡ್ ದ ಕ್ವಾಲಿಟಿ ಆಲ್ಸೋ ಸೀಮ್ಸ್ ಟು ಬಿ ಸೋ ಗುಡ್ ಆ್ಯಂಡ್ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಇದ್ರ ಬಗ್ಗೆ. ಆ್ಯಂಡ್ ದೆನ್ ಪ್ಯಾಟರ್ನ್ ಕೂಡ ಒಂದು ಸ್ಲೀವ್ ಫುಲ್ ಬರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗೂ ಕಾಣುತ್ತೆ. ಆ್ಯಂಡ್ ಇಲ್ಲಿ ನೆಕ್ ಡಿಸೈನ್ ಪೂರಾನು ಒಂದು ಬಾರ್ಡರ್ ಥರ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅ ಸಿಂಪಲ್ ಪ್ರಿಂಟ್ಸ್ ಕಟ್ ಟಾಪ್. ಅದಾದ ಮೇಲೆ ಇಲ್ಲಿ ಬಾಡಿಯಲ್ಲೂ ಸ್ಮಾಲ್ ಫ್ಲವರ್ಸ್ ಡಿಸೈನ್ನ ಕೊಟ್ಟಿದ್ದಾರೆ ಥ್ರೂಔಟ್ ದ ಟಾಪ್. ಆ್ಯಂಡ್ ಹಿಂದೆಗಡೆನೂ ಸೇಮ್ ಪ್ಯಾಟರ್ನ್ ಫಾಲೋ ಆಗುತ್ತೆ. ಹಿಂದೆಗಡೆ ಹುಕ್ಸ್ನ ನಾವು ಚೂಸ್ ಮಾಡಿದ್ದೀವಿ ಸೊ ದಟ್ ಈಸಿಯಾಗಿ ಹಾಕೋಬೋದು ಅಂತ. ಅದಾದಮೇಲೆ ಇದಕ್ಕೆ ಲೈನಿಂಗ್ಗೋಸ್ಕರ ನಾವು ಕಾಟನ್ ಲೈನಿಂಗ್ ಯೂಸ್ ಮಾಡಿದ್ದೀವಿ. ಸೊ ದಿಸ್ ಕಾಸ್ಟ್ ಮೀ ಅರೌಂಡ್ 44 ರುಪೀಸ್ ಪರ್ ಮೀಟರ್. ಸೊ ನಮ್ಗೆ ಆಲ್ಮೋಸ್ಟ್ 1 meter ಏನೋ ಬೇಕಿತ್ತು. ಅದಾದಮೇಲೆ ದ ಸೇಮ್ ಬಾರ್ಡರ್ ಡಿಸೈನ್ ಹಿಂದೆಗಡೆನೂ ಬರುತ್ತೆ ಮುಂದೆ ಇರೋ ಥರನೇ. ಆ್ಯಂಡ್ ದಿಸ್ ವಾಸ್ ಅಬೌಟ್ ದ ಟಾಪ್. ಕಮಿಂಗ್ ಟು ದ ದುಪಟ್ಟ. ಸೊ ದುಪಟ್ಟ ಕೂಡ ಪರ್ಪಲ್ ಕಲರಲ್ಲೇ ಬರುತ್ತೆ, ಬಟ್ ಈ ಪರ್ಪಲ್ಗೂ ದ ಟಾಪಲ್ಲಿರೋ ಪರ್ಪಲ್ಗೂ ಸ್ಲೈಟ್ ಡಿಫ್ರೆನ್ಸ್ ಇದೆ. ವೀಡಿಯೋಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ, ಬಟ್ ಎರಡೂ ಕಲರ್ಸ್ ಸ್ವಲ್ಪ ಡಿಫ್ರೆಂಟ್ ಶೇಡ್ ಆಫ್ ಪರ್ಪಲ್ ಬರುತ್ತೆ ವಿತ್ ಗೋಲ್ಡ್ ಬಾರ್ಡರ್ ಥ್ರೂ ಔಟ್ ದ ದುಪಟ್ಟ. ಆ್ಯಂಡ್ ಇದರಲ್ಲಿ ಬರೀ ಗೋಲ್ಡ್ ಇದೆ, ದೇರ್ಸ್ ನೋ ಪಿಂಕ್ ಆನ್ ದ ದುಪಟ್ಟ, ಓನ್ಲಿ ಗೋಲ್ಡ್ ಆ್ಯಂಡ್ ಪರ್ಪಲ್. ಬಟ್ ನಾನು ದುಪಟ್ಟನ ಧಾರೆಯಲ್ಲಿ ಹಾಕೊಂಡಿರಲಿಲ್ಲ, ಬಿಕಾಸ್ ಐ ಫೆಲ್ಟ್ ಇಟ್ ವಾಸ್ ಅ ಲಿಟಲ್ ಟು ಮಚ್ ಅಂತ. ಸೊ ಅದಕ್ಕೆ ಬರೀ ಟಾಪ್ ಆ್ಯಂಡ್ ಸ್ಕರ್ಟ್ನ ಹಾಕೊಂಡಿದ್ದೆ ಧಾರೆಯಲ್ಲಿ. ಆ್ಯಂಡ್ ಕಮಿಂಗ್ ಟು ದ ಸ್ಕರ್ಟ್, ಇಟ್ ಇಸ್ ದಿಸ್ ಬ್ಯೂಟಿಫುಲ್ ರಾಣಿ ಪಿಂಕ್ ಕಲರ್. ಆ್ಯಂಡ್ ದೆನ್ ಇದಕ್ಕೆ ಸೈಡಲ್ಲಿ ಜಿಪ್ಪರ್ ಕೊಟ್ಟಿದ್ದಾರೆ ಅಲಾಂಗ್ ವಿತ್ ಫ್ಯೂ ಹುಕ್ಸ್, ಸೊ ಟೈಟ್ ಕರೆಕ್ಟಾಗಿ ಫಿಟ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ರೆಫರೆನ್ಸ್ ಪ್ರಕಾರ ಹೇಳಿದ್ದೆ ಒಂದು ಸ್ವಲ್ಪ ಅಡ್ಜಸ್ಟಬಲ್ ಇಟ್ಟಿರಿ ಅಂತ. ಸೊ ದಟ್ಸ್ ವೈ ಇಟ್ ಇಸ್ ಲೈಕ್ ದಿಸ್. ಆ್ಯಂಡ್ ಇಲ್ಲಿ ಎಲ್ಲ ಕಡೆ ನೆರಿಗೆ ಕೊಟ್ಟಿದ್ದಾರೆ ಸೊ ದಟ್ ಅದು ನೀಟಾಗಿ ಕೂರುತ್ತೆ ಅಂತ, ಫ್ಲೇಯರ್ ಬರಲಿ ಅಂತ. ಬಾರ್ಡರಲ್ಲಿ ಇಟ್ ಇಸ್ ಅಗೇನ್ ಪರ್ಫೆಕ್ಟ್ ಬಿಕಾಸ್ ಪಿಂಕ್ ಇದ್ರೂ ಆರ್ಡರ್ ಕಾಣುತ್ತೆ ಅಂದ್ಬಿಟ್ಟು ಲಾಸ್ಟಲ್ಲಿ ಆ್ಯಕ್ಚುಲಿ ಇಟ್ಸ್ ಅ ರಿಯಲಿ ಬಿಗ್ ಬಾರ್ಡರ್ ಅಷ್ಟೂ ಪರ್ಪಲ್ ಡಿಸೈನ್ ಕೊಟ್ಟಿದ್ದಾರೆ, ಪರ್ಪಲ್ ಆ್ಯಂಡ್ ಗೋಲ್ಡ್ ಆನ್ ದ್ಯಾಟ್ ಆಸ್ ವೆಲ್. ಸೊ ಇಲ್ಲಿ ಫುಲ್ ಬಾರ್ಡರಲ್ಲಿ ಫ್ಲೋರಲ್ ಪ್ಯಾಟರ್ನ್ ಫ್ಲೋ ಆಗುತ್ತೆ. ಆ್ಯಂಡ್ ಥ್ರೂ ಔಟ್ ದ ಲೆಹೆಂಗಾ ಇದು ಚೆಕ್ಸ್ ಡಿಸೈನ್ ಫ್ಲೋ ಆಗುತ್ತೆ, ಫುಲ್ ಗೋಲ್ಡಲ್ಲಿ ಬಾಕ್ಸ್ ಬಾಕ್ಸ್ ಥರ ಅಲಾಂಗ್ ವಿತ್ ದೀಸ್ ಫ್ಲವರ್ಸ್ ಥ್ರೂ ಔಟ್. ಸೊ ಸ್ಕರ್ಟ್ಗೋಸ್ಕರ ನಾವು ಎಕ್ಸ್ಟ್ರಾ ಲೈನಿಂಗ್ನ ಸ್ಪೆಂಡ್ ಮಾಡಿದ್ದೀವಿ ಒಳಗಡೆ ಪಿಂಕ್ ಕಲರ್ ಲೈನಿಂಗ್ ಹಾಕ್ಸೋಕ್ಕೆ. ಸೊ ದಿಸ್ ಕಾಸ್ಟೆಡ್ ಆಸ್ ಅರೌಂಡ್ 213 ರುಪೀಸ್. ಸೊ ಅಲ್ಲಿ ನಮಗೆ ಸ್ವಲ್ಪ ಎಕ್ಸ್ಟ್ರಾ ಆಯಿತು. ಸೊ ಇದಾಗಿತ್ತು ನನ್ನ ಧಾರೆ ಔಟ್ಫಿಟ್. ಐ ಹೋಪ್ ಇಟ್ ವಾಸ್ ಕ್ವೈಟ್ ಹೆಲ್ಪ್ಫುಲ್. And if you like the vlog, please don't forget to like, share and subscribe to the channel. Stay positive, stay happy. See ya.